ಸ್ನೇಹಿತರೆ, ನಮ್ಮ ಭಾರತ ದೇಗುಲಗಳ ದೇಶ. ಇಲ್ಲಿರುವ ಜನರು ಕೂಡ ಅಷ್ಟೇ ಭಕ್ತಿಯಿಂದ ದೇವರನ್ನು ಪೂಜಿಸುತ್ತಾರೆ. ಹೌದು ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಹಲವಾರು ರಹಸ್ಯಗಳಿಂದ ಕೂಡಿರುವ ಈ ಮಹಾಶಿವನ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಮಹಾದೇವನನ್ನು ನೀಲಕಂಠ, ಭೋಲೇನಾಥ್ ಎಂಬುವ ಹಲವಾರು ಹೆಸರುಗಳಿಂದ ಜನರು ಕರೆಯುತ್ತಾರೆ. ಹೀಗೆ ಪರಮಶಿವನು ಕೂಡ ಒಂದೊಂದು ಪ್ರದೇಶದಲ್ಲಿಯೂ ಕೂಡ ಒಂದೊಂದು ಅವತಾರದಲ್ಲಿ ನೆಲೆಸಿದ್ದಾನೆ. ಇಲ್ಲಿರುವ ಒಂದೊಂದು ಶಿವಲಿಂಗ ಅನೇಕ ವಿಸ್ಮಯಗಳಿಂದ ಕೂಡಿದೆ. ಸ್ನೇಹಿತರೆ, ಬಹಳ ಸಮಯ ತೆಗೆದುಕೊಂಡು ಸ್ವರ್ಗವನ್ನೇ ಧರೆಗಿಳಿಸಿದ ಚೆಲುವನ್ನು ಹೊಂದಿರುವ ರಾಜ್ಯವೇ ಹಿಮಾಚಲ ಪ್ರದೇಶ. ಹಿಮಾಲಯದ ಮಡಿಲಿನಲ್ಲಿ ನೆಲೆಸಿರುವ ಈ ಹಿಮಾಚಲ ಪ್ರದೇಶವು ರಮಣೀಯವಾದ ಸೊಬಗವನ್ನು ಪ್ರವಾಸಿಗರಿಗೆ ಉಣಬಡಿಸುತ್ತಿದೆ. ಈ ಹಿಮಾಚಲ ಪ್ರದೇಶದಲ್ಲಿರುವ ಸುಂದರವಾದ ಜಿಲ್ಲೆಯೇ ಸೋಲನ್. ಈ ಸೋಲನ್ ಪಟ್ಟಣಕ್ಕೆ ಭಾರತದ ಅಣಬೆಯ ನಗರ ಎಂಬ ಇನ್ನೊಂದು ಹೆಸರು ಕೂಡ ಇದೆ. ಯಾಕೆಂದರೆ ಈ ಪ್ರದೇಶದಲ್ಲಿ ಅನೇಕ ಅಣಬೆ ಸಾಕಣೆ ಕೇಂದ್ರಗಳು ಇವೆ. ಈ ಸೋಲನ್ ಜಿಲ್ಲೆಯಲ್ಲಿ ಜಟೋಲಿ ಎಂಬ ಹಳ್ಳಿಯೂ ಇದೆ. ಈ ಹಳ್ಳಿಯಲ್ಲಿರುವ ಅತ್ಯಂತ ಸುಂದರವಾದ ದೇವಾಲಯವೇ ಜಟೋಲಿ ಶಿವದೇವಾಲಯ. ಸೋಲನ್ನಿಂದ ಜಟೋಲಿ ದೇವಾಲಯಕ್ಕೆ ಸುಮಾರು 7.3 ಕಿಲೋಮೀಟರ್ ದೂರವಿದೆ. ಹಿಮಾಲಯದ ಮಡಿಲಿನಲ್ಲಿರುವ ಈ ದೇವಾಲಯವನ್ನು ಏಷ್ಯಾದ ಅತಿ ಎತ್ತರದ ಶಿವದೇವಾಲಯಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ದಕ್ಷಿಣ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿರುವ ಈ ದೇವಾಲಯದ ಎತ್ತರವು ಸುಮಾರು 111 ಅಡಿ ಇದ್ದು, ಇತ್ತೀಚೆಗೆ ಈ ದೇವಾಲಯಕ್ಕೆ 11 ಅಡಿ ಎತ್ತರದ ಚಿನ್ನದ ಕಲಶವನ್ನು ಅರ್ಪಿಸಲಾಗಿದೆ. ಇದರಿಂದಾಗಿ ದೇವಾಲಯದ ಒಟ್ಟು ಎತ್ತರ ಸುಮಾರು 122 ಅಡಿ ತಲುಪಿದೆ. ಪ್ರವಾಸಿಗರು ಬೆಟ್ಟದ ತುದಿಯಲ್ಲಿರುವ ಭವ್ಯವಾದ ಮತ್ತು ಅದ್ಭುತವಾದ ದೇವಾಲಯಕ್ಕೆ ಬಂದಾಗ ಮೊದಲಿಗೆ ಕೆಳಗಿನಿಂದ 100 ಮೆಟ್ಟಿಲುಗಳನ್ನು ಹತ್ತಿಕೊಂಡು ಬರಬೇಕು. ವೀಕ್ಷಕರೇ, ಈ ದೇವಾಲಯದ ಕಟ್ಟಡವು ಒಂದು ವಿಶಿಷ್ಟವಾದ ನಿರ್ಮಾಣ ಕಲೆಯಾಗಿದ್ದು, ಹೊಸ ರೀತಿಯ ದೃಷ್ಟಿಕೋನದಿಂದ ಕಟ್ಟಲಾಗಿದೆ. ಜಟೋಲಿಯ ಶಿವ ದೇವಾಲಯ ಅನ್ನುವ ಹೆಸರು ಬಂದಿದ್ದೇಕೆ? ಈ ಜಟೋಲಿಯ ಶಿವ ದೇವಾಲಯಕ್ಕೆ ಸಂಬಂಧಿಸಿದಂತೆ ಪುರಾಣಗಳಲ್ಲಿ ಅನೇಕ ಕಥೆಗಳಿವೆ. ಅವುಗಳಲ್ಲಿ ಪ್ರಸಿದ್ಧ ಒಂದು ಪುರಾಣದ ಪ್ರಕಾರ, ಶಿವ ಇಡೀ ಈ ಭೂಮಂಡಲವನ್ನೇ ಪ್ರದಕ್ಷಿಣೆ ಹಾಕುತ್ತಿರುವ ಸಂದರ್ಭದಲ್ಲಿ ಈ ಜಾಗದಲ್ಲಿರುವ ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಈ ಜಾಗದಲ್ಲಿಯೇ ಒಂದು ರಾತ್ರಿ ಉಳಿದು ವಿಶ್ರಾಂತಿಯನ್ನು ಪಡೆದನಂತೆ. ಇದೇ ಕಾರಣಕ್ಕಾಗಿಯೇ ಬೆಟ್ಟದ ತುದಿಯಲ್ಲಿ ಈ ಸುಂದರವಾದ ದೇವಾಲಯವನ್ನು ನಿರ್ಮಿಸಲಾಗಿದೆ ಎಂಬುವ ಪ್ರತೀತಿಯೂ ಇದೆ. ಹಾಗೆಯೇ ಇಂದಿಗೂ ಸಹ ಮಹಾಶಿವ ಅಲ್ಲಿಯೇ ನೆಲೆಸಿದ್ದಾನೆ ಎಂಬುದು ಸ್ಥಳೀಯರ ನಂಬಿಕೆಯಾಗಿದೆ. ಈ ಶಿವ ದೇವಾಲಯಕ್ಕೆ ಜಟೋಲಿ ಎಂಬುವ ಹೆಸರು ಬರುವುದಕ್ಕೂ ಸಹ ಒಂದು ಕಾರಣವಿದೆ. ಪರಮಶಿವನು ಜಟಾಧಾರಿಯಾಗಿ ಇಲ್ಲಿ ನೆಲೆಗೊಂಡಿರುವುದರಿಂದ ಈ ದೇವಾಲಯಕ್ಕೆ ಜಟೋಲಿ ಶಿವ ದೇವಾಲಯ ಎಂಬುವ ಹೆಸರು ಬಂದಿದ್ದು, ಇದು ಏಷ್ಯಾದ ಅತ್ಯುನ್ನತ ಹಳೆಯ ಶಿವ ದೇವಾಲಯವಾಗಿದೆ. ಇಲ್ಲಿರುವ ಸ್ಫಟಿಕಲಿಂಗ ಅತ್ಯಂತ ಪ್ರಾಚೀನ ಕಾಲದ್ದು ಎನ್ನಲಾಗಿದೆ. ಹಾಗೆಯೇ 1950ರವರೆಗೂ ಇತರೆ ಪ್ರಾಚೀನ ದೇವಾಲಯದ ಹಾಗೆ ಇದ್ದ ಈ ದೇವಾಲಯಕ್ಕೆ ಸ್ವಾಮಿ ಕೃಷ್ಣಾನಂದ ಪರಮಹಂಸ ಎನ್ನುವ ಸ್ವಾಮೀಜಿಯವರು ಭೇಟಿ ನೀಡಿದರು. ಅವರು ಈ ಪ್ರಾಚೀನ ದೇವಾಲಯದ ಪ್ರಾಮುಖ್ಯತೆಯನ್ನು ತಿಳಿದುಕೊಂಡರು. ಅವರು ಅನೇಕ ತಮ್ಮ ಶಿಷ್ಯರು ಮತ್ತು ಅನುಯಾಯಿಗಳು ಮತ್ತು ಭಕ್ತರ ಸಹಾಯದಿಂದ ಈ ಸ್ಫಟಿಕರೂಪಿ ಶಿವ ದೇವಾಲಯದ ಜೀರ್ಣೋದ್ಧಾರ ಕ್ರಿಯೆಯನ್ನು ಪ್ರಾರಂಭಿಸಿದರು. 1974ರಲ್ಲಿ ಅವರು ಈ ದೇವಾಲಯದ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಆದರೆ 1983ರಲ್ಲಿ ಸ್ವಾಮೀಜಿಯವರು ಸಮಾಧಿ ಸ್ವೀಕರಿಸಿದ ನಂತರ ಈ ದೇವಾಲಯದ ಸಮಿತಿಯು ಅವರ ಇಚ್ಛೆಯ ಪ್ರಕಾರ ಈ ದೇವಾಲಯದ ನಿರ್ಮಾಣ ಕಾರ್ಯವನ್ನು 39 ವರ್ಷಗಳ ನಂತರ ಪೂರ್ಣಗೊಳಿಸಿತು. ದೇವಾಲಯದ ಮುಖ್ಯ ಗರ್ಭಗುಡಿಯಲ್ಲಿ ಸ್ಫಟಿಕ ಶಿವಲಿಂಗವಿದ್ದು ಮಾತೆ ಪಾರ್ವತಿಯ ಮೂರ್ತಿಯನ್ನು ಸಹ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ.
ಈ ದೇವಾಲಯದ ಕಲ್ಲುಗಳನ್ನು ಮುಟ್ಟಿದರೆ ಢಮರುಗದ ಶಬ್ದ ಕೇಳಿಸುತ್ತದೆ. ವೀಕ್ಷಕರೇ, ಹಂಪಿಯಲ್ಲಿರುವ ವಿಜಯ ವಿಠ್ಠಲ ದೇವಾಲಯದ 56 ಸಪ್ತಸ್ವರ ಸ್ತಂಭಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ತಟ್ಟಿದಾಗ ಸುಮಧುರ ಶಬ್ದಗಳ ಅಲೆ ಸೃಷ್ಟಿಯಾಗುತ್ತದೆ. ಹಿಮಾಚಲ ಪ್ರದೇಶದಲ್ಲಿರುವ ಈ ಶಿವ ದೇವಾಲಯದ ವಿಷಯವು ಅಷ್ಟೇ ಆಸಕ್ತಿಕರವಾಗಿದೆ. ಈ ದೇವಾಲಯದ ಕಲ್ಲುಗಳನ್ನು ತಟ್ಟಿದಾಗ ಅವುಗಳಿಂದ ಢಮರುಗದ ಶಬ್ದ ಕೇಳಿಸುತ್ತದೆ. ದೇವಾಲಯದ ಕೊಳದ ನೀರಿಗಿರುವ ವಿಶೇಷ ಶಕ್ತಿಯಂತಹದ್ದು. ಮಹಾಶಿವರಾತ್ರಿಯ ದಿನದಂದು ದೊಡ್ಡ ಜಾತ್ರೆ ನಡೆಯುವ ಈ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬಹಳ ವರ್ಷಗಳ ಹಿಂದೆ ನೀರಿಗಾಗಿ ಸಮಸ್ಯೆ ಇತ್ತಂತೆ. ಇದನ್ನು ನೋಡಿದ ಸ್ವಾಮಿ ಕೃಷ್ಣಾನಂದ ಪರಮಹಂಸರು ಶಿವನನ್ನು ಭಕ್ತಿಯಿಂದ ಪ್ರಾರ್ಥಿಸಿ ತಮ್ಮ ಬಳಿ ಇದ್ದ ತ್ರಿಶೂಲದಿಂದ ನೆಲಕ್ಕೆ ಒಮ್ಮೆ ಜೋರಾಗಿ ಕುತ್ತಿದರಂತೆ. ಕೂಡಲೇ ಆ ಸ್ಥಳದಿಂದ ನೀರು ಜೋರಾಗಿ ಚಿಮ್ಮತೊಡಗಿತು. ಈ ಕೊಳದ ನೀರಿಗಿರುವ ವಿಶೇಷ ಶಕ್ತಿ ಏನೆಂದರೆ, ಈ ಕೊಳದ ನೀರನ್ನು ಕುಡಿಯುವುದರಿಂದ ಎಲ್ಲ ಸರ್ವರೋಗಗಳು ಮತ್ತು ವಿಶೇಷವಾಗಿ ಚರ್ಮ ರೋಗಗಳು ನಿವಾರಣೆಯಾಗುತ್ತದೆಯಂತೆ ಎಂಬುದು ಇಲ್ಲಿಯ ಸ್ಥಳೀಯರ ನಂಬಿಕೆಯಾಗಿದೆ. ಸೊ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಭಾರತದ ಅತ್ಯಂತ ಪ್ರಾಚೀನ ದೇವಾಲಯವಾದ ಜಟೋಲಿ ಶಿವ ದೇವಾಲಯದ ಬಗ್ಗೆ ತಿಳಿದುಕೊಂಡಿದ್ದೀರಿ. ಮತ್ತು ಇಂತಹದೇ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.